ದೇಶವೇ ವಿಭಜನೆಯಾಗಿದೆ. ಆ ರೀತಿ ಹೇಳೋದ್ರ ಮುಖಾಂತರ ಮೈಸೂರು ಜಿಲ್ಲೆ ವಿಭಜನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ವಿಶ್ವನಾಥ್. ಕೆಆರ್ ನಗರಕ್ಕೇನು ಸಾರಾ ಮಹೇಶ್ ಮಾಲೀಕರಲ್ಲ, ನನ್ನನ್ನು 25 ಕೋಟಿಗೆ ಮಾರ್ಕೊಂಡವನು ಅಂತ ಹೇಳ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಬಂದು ಈ ಮಾತನ್ನ ಹೇಳಿ ಅಂತ ಸಾರಾ ಮಹೇಶ್ಗೆ ಅನರ್ಹ ಶಾಸಕ ವಿಶ್ವನಾಥ್ ಸವಾಲನ್ನು ಹಾಕಿದ್ದಾರೆ. ಹುಂಡೇಕರ್ ಆಯೋಗ, ವಾಸುದೇವರಾವ್ ಆಯೋಗ, ಗದ್ದಿಗೌಡರ ಆಯೋಗ ಇವೆಲ್ಲ ಇದ್ದು ಕರ್ನಾಟಕದಲ್ಲಿ 21 ಜಿಲ್ಲೆಗಳು ಇವತ್ತು 33 ಜಿಲ್ಲೆಗಳಾಗಿದ್ದಾವೆ. ವಿಭಜನೆ ಅಂತ ಹೇಳ್ತಾರೆ, ದೇಶವೇ ವಿಭಜನೆ ಆಗಿದೆಯಲ್ಲ ಪಾಕಿಸ್ತಾನ ಮತ್ತು ದೇಶವೇ ವಿಭಜನೆ ಆಯ್ತಲ್ಲಪ್ಪ, ಅದನ್ನೇನೋ ವಿಭಜನೆ ಮಾಡಿಬಿಡ್ತಾವ್ರೆ ವಿಶ್ವನಾಥ್, ವಿಭಜನೆ ಮಾಡಿಬಿಡ್ತಾರೆ ಅಂತ. ಈ ಆಯೋಗಗಳೆಲ್ಲ ಏನು ಹೇಳಿದಾವೆ ಅಂತ ಅಂದರೆ, ಹುಂಡೇಕರ್ ಆಯೋಗ, ವಾಸುದೇವರಾವ್, ಗದ್ದಿಗೌಡ, ಚಿಕ್ಕ ಚಿಕ್ಕ ಜಿಲ್ಲೆಗಳು, ಚಿಕ್ಕ ಚಿಕ್ಕ ತಾಲೂಕುಗಳಾದರೆ ಆಡಳಿತಕ್ಕೆ ಒತ್ತು ಕೊಡ್ತದೆ, ಆಡಳಿತದಲ್ಲಿ ಸುಲಲಿತ ಆಗ್ತದೆ, ಸಮರ್ಥತೆ ಬರುತ್ತದೆ, ಅಭಿವೃದ್ಧಿ ಹೆಚ್ಚಾಗ್ತದೆ ಅಂತಕ್ಕಂಥ ವರದಿಗಳು ಈ ವರದಿಗಳಲ್ಲಿ ಇದ್ದ. ನಾನು ಯಾರಿಗೆ ಮಾರ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ, ನಿಮಗೆ ಗೊತ್ತಿಲ್ಲದೆ ಹೇಳೋಕ್ಕಾಗಲ್ವಲ್ಲ, ನಿಮಗೆ ಗೊತ್ತಿಲ್ಲದೆ ಹೇಳಿದ್ರೆ ಸುಳ್ಳು ವಂಚನೆ ಆಗುತ್ತೆ, ಅದು ನಿಮಗೆ ಗೊತ್ತಿದ್ದೇ ಹೇಳಿದ್ದೀರಾ ಅಂತ ಅನ್ಕೋತೀನಿ ನಾನು. ದಯಮಾಡಿ ನಾಳೆ ಗುರುವಾರ ನಾನು 9 ಗಂಟೆಗೆ ಚಾಮುಂಡೇಶ್ವರಿ ತಾಯಿ ಪಾದದಲ್ಲಿರ್ತೀನಿ ಬೆಟ್ಟದಲ್ಲಿ. ನೀವು ನನ್ನನ್ನು ಯಾರು ಕೊಂಡ್ಕೊಂಡಿದ್ದೇನೆ ಅವನು ಕರ್ಕೊಂಡು ಅಲ್ಲಿ ಬರ್ರಿ ದಯವಿಟ್ಟು. ಅನರ್ಹ ಶಾಸಕ ವಿಶ್ವನಾಥ್ ಅವರ ಮಾತುಗಳು ಇದು. ಒಂದು ಕಡೆ ದೇಶವೇ ವಿಭಜನೆಯಾಗಿದೆ, ನನ್ನನ್ನು ಯಾಕೆ ಮೈಸೂರಿನ ವಿಭಜನೆ ಮಾಡಿದವನು ಅಂತ ಯಾಕಂತೀರಾ, ನಮ್ಮ ದೇಶವೇ ಭಾರತ ಪಾಕಿಸ್ತಾನ ಆಗಿ ವಿಭಜನೆ ಆಗಿಲ್ವಾ? ಅದು ಜೊತೆಗೆ ಕೆಲವೊಂದು ವರದಿಗಳು ಹೇಳುತ್ತವೆ, ಚಿಕ್ಕ ಚಿಕ್ಕ ಜಿಲ್ಲೆ, ಚಿಕ್ಕ ಚಿಕ್ಕ ತಾಲೂಕುಗಳಿದ್ದರೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ಬೋದು ಅಂತ. ಆ ಕಾರಣಕ್ಕೋಸ್ಕರ ನಾನು ಪ್ರತ್ಯೇಕ ಜಿಲ್ಲೆ ಬಗ್ಗೆ ಮಾತನಾಡಿದೆ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಸಾರಾ ಮಹೇಶ್ ಬಗ್ಗೆ ಕೂಡ ಮಾತನಾಡ್ತಾರೆ, ನೀವು ನನ್ನನ್ನು ಪದೇ ಪದೇ 25 ಕೋಟಿಗೆ ಮಾರ್ಕೊಂಡವನು ಅಂತ ಹೇಳ್ತೀರಲ್ಲ, ನಿಮಗೆ ಗೊತ್ತು ಹಾಗಾದರೆ ನಾನು ಯಾರಿಗೆ ಮಾರ್ಕೊಂಡಿದ್ದೀನಿ ಅಂತ. ನಾಳೆ ಬೆಳಿಗ್ಗೆ ಗುರುವಾರ 9 ಗಂಟೆಗೆ ನಾನು ಚಾಮುಂಡಿ ಬೆಟ್ಟದಲ್ಲಿ ಇರ್ತೀನಿ, ಚಾಮುಂಡಿ ದೇವಿ ಮುಂದೆ ಬಂದು ಈ ಮಾತನ್ನು ಹೇಳಿ ಅಂತ ಸಾರಾ ಮಹೇಶ್ಗೆ ಸವಾಲನ್ನು ಹಾಕಿದ್ದಾರೆ ಅನರ್ಹ ಶಾಸಕ ಹೆಚ್ ವಿಶ್ವನಾಥ್. ಹೋದಲ್ಲಿ ಬಂದಲ್ಲಿ ಸಾರಾ ಮಹೇಶ್ ನನ್ನನ್ನು ಮಾರ್ಕೊಂಡವನು ಅಂತ ಹೇಳ್ತೀರಲ್ಲ, ಸುಳ್ಳು, ಸತ್ಯಕ್ಕೆ ದೂರವಾದ ಮಾತು ಅಂತ ನಾನು ಎಷ್ಟೇ ಸರ್ತಿ ಹೇಳಿದ್ರು ಕೇಳ್ತಿಲ್ಲ. ತಾಯಿ ಚಾಮುಂಡೇಶ್ವರಿ ಮುಂದೆನೇ ಇದು ತೀರ್ಮಾನ ಆಗ್ಬಿಡಲಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಸಾರಾ ಮಹೇಶ್ ಬರಲಿ ಚಾಮುಂಡಿ ಬೆಟ್ಟಕ್ಕೆ, ಅಲ್ಲಿ ಇದು ಇತ್ಯರ್ಥ ಆಗಲಿ, ದೇವರ ಮುಂದೆ ಈ ಮಾತನ್ನು ಆತ ಹೇಳಿ ಅಂತ ಸವಾಲನ್ನು ಹಾಕಿದ್ದಾರೆ ವಿಶ್ವನಾಥ್ ಅವರು. ಒಂದು ಕಡೆ ಮೈಸೂರು ಜಿಲ್ಲೆಯನ್ನು ವಿಭಜನೆ ಮಾಡಿ ಹುಣಸೂರು ಕೇಂದ್ರೀಕೃತವಾಗಿ ಮತ್ತೊಂದು ಜಿಲ್ಲೆ ರಚನೆ ಆಗಬೇಕು ಅಂತ ಮೊನ್ನೆಯಷ್ಟೇ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು, ಪರ ವಿರೋಧ ಹೇಳಿಕೆಗಳು ಬಂತು ವಿಶ್ವನಾಥ್ ಅವರ ಮಾತುಗಳಿಗೆ. ಮತ್ತೊಂದು ಕಡೆ ಸಾರಾ ಮಹೇಶ್ ಅವರು ಕೂಡ ಎಲ್ಲೆಲ್ಲಿ ಹೋಗ್ತಾರೆ ಬರ್ತಾರೆ ಅಲ್ಲೆಲ್ಲ ಕಡೆ ಕೆ ಆರ್ ನಗರದ ಬಗ್ಗೆ ಮಾತನಾಡ್ತಾರೆ. ಸಾರಾ ಮಹೇಶ್ ಏನು ಕೆ ಆರ್ ನಗರದ ಮಾಲೀಕರ ಅಲ್ಲ, ಸಾರಾ ಮಹೇಶ್ ಕೆ ಆರ್ ನಗರದ ಮಾಲೀಕರು ಅಲ್ಲ, ಅವ್ರ ಮಾತನ್ನು ನಂಬಬೇಕಾಗೂ ಇಲ್ಲ ಅಂತಕ್ಕಂಥದ್ದನ್ನು ಸ್ಟ್ರೆಸ್ ಮಾಡಿ ವಿಶ್ವನಾಥ್ ಇವತ್ತು ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಅಮೆರಿಕನ ಹೋಗಕ್ ಮುಂಚೆ ಈ ವಿಚಾರನ ನನ್ನ ಮೇಲೆ ಚಾರ್ಜ್ ಮಾಡಿದ್ರು ಸಾರಾ ಮಹೇಶ್ ಅವರು, ಸರಿ ಇಲ್ಲ ಅವರ ಇದು ಧೋರಣೆಗೆ ಬೇಸತ್ತು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಕೇಳಿದ್ಕೂ ಆರ್ ಸೀಟ್ ಕೊಟ್ಟಿದ್ದೆ. ಆದ್ರೆ ನನ್ಗೆ ಅವತ್ತೇ ಗೊತ್ತಾಯ್ತು ಇವ್ರು ಏನೋ ಬೇರೆ ಯೋಚನೆ ಮಾಡಿದ್ದಾರೆ ಅಂತ. ಆಗ ನಾನು ಅವ್ರನ್ನ ತೋಟಕ್ಕೆ ಕರೆಸ್ತೆ ಅಧ್ಯಕ್ಷ, ಸತ್ಯ ಹೇಳ್ತೀನಿ. ಕರೆಸ್ದಾಗ ಸರ್ ಏನ್ ಸರ್ ಮಂತ್ರಿ ಆಗ್ಬೇಕು ಅಂತ ಏನಾರು ಆಸೆ ಇದೆಯಾ ಹೇಳಿ ಅಂದೆ. ಇಲ್ಲ ಇಲ್ಲ ನನ್ಗೆ ಅದೇನ್ ಬಡಪ್ಪ ಅಂದ್ರು. ಸರಿ ಮತ್ತೆ ಏನಾಗ್ಬೇಕು ಸರ್? ನೋಡಿ ಚುನಾವಣೆಗೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ, ಸಮಸ್ಯೆಯಲ್ಲಿದ್ದೀನಿ, BJP ಅವ್ರು ಕರೆದಿದ್ರು ನನ್ನ, ಬರ್ಲಿ ಅವ್ರು ಬೇಕಾದ್ರೆ ಕರೆಸ್ಲಿ, ಕರೆದಿದ್ರು. ಇಲ್ಲೊಬ್ರು ಪತ್ರಕರ್ತರಿದ್ದಾರೆ ಅವ್ರ ಹೆಸರು ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ. ನಮ್ GT ದೇವರು ಭಾರಿ ಹತ್ರ ಹೇಳಿ ಹೇಳಿ ನಮ್ GT ದೇವರು ಭಾರಿ ಹತ್ರ ಇಲ್ಲ ಇದಾರೆ ನಮ್ ಮುಂದೆ ಇದಾರೆ ಹೇಳಿ ಹೇಳಿ. ಅವರು ಅರ್ಧ ಪತ್ರಕರ್ತರು ಅರ್ಧ ರಾಜಕಾರಣಿ ಆಗ್ಬಿಟ್ಟಿದ್ದಾರೆ. ಹೆಸರು ಹೇಳಿ ಅಂದ್ ಒಂದ್ ಮತ್ತೆ ಕೊಟ್ರೆ ಇಲ್ಲ ಎದುರು ಹೇಳ್ಬಿಡ್ತೀನಿ ಅಧ್ಯಕ್ಷ ಹೇಳ್ಬೇಕು ಹೇಳಿ ಹೇಳಿ. GT ದೇವರು ಗೊತ್ತು ಅವರು ಒಂದೇ ಸಹಾಯ ಮಾಡೋರು ಇಲ್ವಾ? ಅವ್ರ ಮುಖೇನ 28 ಕೋಟಿ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ದೇವೇಗೌಡರು ಈ ಕಾಲದಲ್ಲಿ ನನಗೆ ನನ್ನ ನಂಬಿ ನನಗೆ ಮೂಲಲಿದ್ದನ್ನ ಕರ್ಕೊಬಂದು ಒಬ್ಬ ಶಾಸಕ ಸ್ಥಾನ ಕೊಟ್ರು, ಅವ್ರಿಗೆ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ದೀನಿ. ನಾನು ಮಾಡ್ಕೊಳ್ಳಲ್ಲಪ್ಪ, ಆದ್ರೆ ಈ ಸಾಲ ಒಂದು ತೀರ್ಸಕ್ಕೆ ವ್ಯವಸ್ಥೆ ಮಾಡೋದು ಬೇಕಾ ಕರೆಸಿ.
ಬರೀ ಹಿಟ್ ಅಂಡ್ ರನ್ ಆಗಬಾರ್ದು ಇದು. ಸರ ಮಹೇಶ್, ನಾನು ಮಾತಾಡಬಾರ್ದು ಅಂತಿದ್ದೆ ಅವ್ರ ವಿರುದ್ಧ. ನಾನು ಯಾರಿಗೆ ಮಾರ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ, ನಿಮಗೆ ಗೊತ್ತಿಲ್ಲದೆ ಹೇಳೋಕ್ಕಾಗಲ್ವಲ್ಲ. ನಿಮಗೆ ಗೊತ್ತಿಲ್ಲದೆ ಹೇಳಿದ್ರೆ ಸುಳ್ಳು ವಂಚನೆ ಆಗುತ್ತೆ ಅದು. ನಿಮಗೆ ಗೊತ್ತಿದ್ದೇ ಹೇಳಿದ್ದೀರಾ ಅಂತ ಅನ್ಕೋತೀನಿ ನಾನು. ದಯಮಾಡಿ ನಾಳೆ ಗುರುವಾರ ನಾನು ಬೆಳಗ್ಗೆ 9 ಗಂಟೆಗೆ ಚಾಮುಂಡೇಶ್ವರಿ ತಾಯಿ ಪಾದದಲ್ಲಿರ್ತೀನಿ ಬೆಟ್ಟದಲ್ಲಿ. ನೀವು ನನ್ನನ್ನು ಯಾರು ಕೊಂಡ್ಕೊಂಡಿದ್ದೇನೆ ಅವನು ಕರ್ಕೊಂಡು ಅಲ್ಲಿಗೆ ಬರ್ರಿ ದಯವಿಟ್ಟು. ಇದು ಸವಾಲ್ ಹಾಕಿರ್ತಕ್ಕಂಥದ್ದು ಎಚ್ ವಿಶ್ವನಾಥ್ ಅವರು. ನೀವು ಸಾರಾ ಮಹೇಶ್ ಅವರ ಮಾತುಗಳನ್ನು ಸದನದಲ್ಲಿ ಅವರು ಆಡಿದ ಮಾತುಗಳನ್ನ ಕೂಡ ಕೇಳಿದ್ರಿ, ಅದಕ್ಕೆ ವಿಶ್ವನಾಥ್ ಅವರ ತಿರುಗೇಟನ್ನು ಕೂಡ ಕೇಳಿದ್ರಿ. ಈಗ ಒಂದು ಬಹಿರಂಗ ಸವಾಲನ್ನು ಹಾಕಿದ್ದಾರೆ ವಿಶ್ವನಾಥ್ ಅವರು. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಯಾರಿಗೆ ಮಾರ್ಕೊಂಡಿದ್ದೀನಿ ಅವ್ರನ್ನ ಕರ್ಕೊಂಡು ಬರಲಿ